ನಾವು ತುಂಬಾ ಇಷ್ಟಪಟ್ಟಂತಹ ಪಾತ್ರ ಮತ್ತೆ ತೆರೆ ಮೇಲೆ ಬರ್ತಾ ಇದೆ ಅಂದಾಗ ಬಹಳಷ್ಟು ನಿರೀಕ್ಷೆಗಳು ಉಟ್ಕೊಳ್ಳುತ್ತೆ. ಇದು ಒಂದು ಸಿನಿಮಾಗೆ ಪಾಸಿಟಿವ್ ಆಗಬಹುದು ಅಥವಾ ನೆಗೆಟಿವ್ ಕೂಡ ಆಗಬಹುದು. ಭೈರತಿ ರಣಗಲ್ ವಿಷಯದಲ್ಲಿ ಇದು ಪಾಸಿಟಿವ್ ಆಗಿದೆ ಅಂದ್ರೆ ತಪ್ಪಾಗಲ್ಲ. ಎಸ್, ಇವತ್ತು ಭೈರತಿ ರಣಗಲ್ ಸಿನಿಮಾ ನೋಡ್ಕೊಂಡ್ ಬಂದೆ. ಸಿನಿಮಾ ನೋಡಿ ನನಗೇನು ಅನಿಸ್ತು, ನನಗೆ ಹಿಡಿಸಿದ್ದಷ್ಟು ತಲೆ ಕೆಡಿಸಿದ್ದಷ್ಟು ಮಾತಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಇಷ್ಟ ಆದರೆ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ, ಇನ್ನೂ ಜಾಸ್ತಿ ಇಷ್ಟ ಆದರೆ ಪಕ್ಕದಲ್ಲಿರೋರ್ಗೂ ಸಜೆಸ್ಟ್ ಮಾಡಿಬಿಡಿ. ಈಗ ವಿಷಯಕ್ಕೆ ಬರೋಣ. ಚಿಕ್ಕ ವಯಸ್ಸಲ್ಲೇ ಅನ್ಯಾಯವನ್ನು ನೋಡಿ ಸಹಿಸ್ಕೊಳ್ಳೋಕ್ಕಾಗದೆ ಬಹುದೊಡ್ಡ ಕ್ರೈಮ್ ಮಾಡಿ ಜೈಲಿಗೆ ಹೋಗುವಂತಹ ಭೈರತಿ ರಣಗಲ್ ಜೈಲಲ್ಲೇ ಲಾ ಓದಿ ಲಾಯರ್ ಆಗಿ ಹೊರಗಡೆ ಬರ್ತಾನೆ. ನಂತರ ತಗೊಂಡಂತಹ ಕೇಸ್ಗಳೇನು, ಅದರಿಂದ ಎದುರಾದಂತಹ ಸಮಸ್ಯೆಗಳೇನು ಅನ್ನೋದೇ ಸಿನಿಮಾದ ಪ್ಲಾಟ್. ನ್ಯಾಯಯುತವಾದ ಹೋರಾಟ ವಿಫಲ ಆಯ್ತಾ, ಅವನು ಗ್ಯಾಂಗ್ಸ್ಟರ್ ಯಾಕಾದ ಅನ್ನೋದನ್ನೆಲ್ಲ ಸಿನಿಮಾದಲ್ಲೇ ಹೋಗಿ ನೋಡಬೇಕು. ನಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಇದು ಮಫ್ತಿ ಸಿನಿಮಾದ ಪ್ರೀಕ್ವೆಲ್. ಆರಂಭದಲ್ಲಿ ಪ್ರೀಕ್ವೆಲ್ ಮತ್ತೆ ಸೀಕ್ವೆಲ್ ಎರಡೂ ಇರುತ್ತೆ ಅಂತ ಹೇಳಿದ್ದ ನಿರ್ದೇಶಕರು ನಂತರ ಪ್ರೀಕ್ವೆಲ್ ಮಾತ್ರ ಮಾಡಿದ್ದು ಬಹಳ ಒಳ್ಳೆಯ ನಿರ್ಧಾರನೇ. ಮುಂದಿನ ದಿನಗಳಲ್ಲಿ ಸೀಕ್ವೆಲ್ ಕೂಡ ಸಪರೇಟ್ ಸಿನಿಮಾವಾಗಿ ಮಾಡಬಹುದು. ಪಾತ್ರಕ್ಕೆ ಮತ್ತೆ ಕಥೆಗೆ ಆ ಪೊಟೆನ್ಷಿಯಲ್ ಇದೆ. ಇನ್ನು ಈ ಸಿನಿಮಾ ಪಾಸಿಟಿವ್ ವಿಷಯಕ್ಕೆ ಬಂದ್ರೆ, ಭೈರತಿ ರಣಗಲ್ ಈಗಾಗಲೇ ನಮಗೆ ಗೊತ್ತಿರುವಂತಹ ಪಾತ್ರ ಆಗಿರೋದ್ರಿಂದ ಆ ಪಾತ್ರಕ್ಕೆ ನಾವು ಕನೆಕ್ಟ್ ಕೂಡ ಆಗಿರೋದ್ರಿಂದ ಅದರ ಪ್ರೀಕ್ವೆಲ್ ಅಂತ ಬಂದಾಗ ಬಹಳಷ್ಟು ಚಾಲೆಂಜ್ ಗಳಿರುತ್ತೆ. ನಿರ್ದೇಶಕರು ಅದನ್ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಕಥೆ ಮತ್ತೆ ಸ್ಕ್ರೀನ್ ಪ್ಲೇ ಊಹೆಯ ಪರಿಧಿಯಲ್ಲೇ ಇದ್ರೂ ಅದನ್ನ ನೋಡುವಾಗ ಒಂದು ಫ್ರೆಶ್ನೆಸ್ ಅನ್ಸುತ್ತೆ. ಪ್ರೆಸೆಂಟೇಷನ್ ಡೀಸೆಂಟ್ ಆಗಿದೆ. ಕೆಲವು ಸೀನ್ಸ್, ಕೆಲವು ಥಾಟ್ಸ್ ವಾ ಅನ್ಸುತ್ತೆ, ಅಲ್ಲಲ್ಲಿ ಗೂಸ್ ಪಂಪ್ಸ್ ಬರುತ್ತೆ. ಡೈಲಾಗ್ಸ್ ಕೂಡ ಕಥೆಗೆ ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚುಕಟ್ಟಾಗಿ ಬರ್ಕೊಂಡಿದ್ದಾರೆ. ಕೆಲವು ಕಡೆ ಫ್ಯಾನ್ಸ್ ಗಳಿಗೆ ವಿಷಲ್ ಹೊಡೆಯೋಕೆ ಕೂಡ ಅವಕಾಶ ಕೊಟ್ಟಿದ್ದಾರೆ. ಕ್ಯಾಸ್ಟಿಂಗ್ ಪಾರ್ಟ್ ತುಂಬಾ ಇಷ್ಟ ಆಯ್ತು. ಎಲ್ಲರೂ ಅವರವರ ಪಾತ್ರವನ್ನ ಚೆನ್ನಾಗಿ ನಿಭಾಯಿಸಿದ್ದಾರೆ. ಮಫ್ತಿ ಬಂದು 7 ವರ್ಷಗಳಾದ್ರೂ ಶಿವಣ್ಣ ಅದೇ ಮೆನರಿಸಂ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಸಿನಿಮಾಟೋಗ್ರಫಿ ಮಫ್ತಿಯಲ್ಲೇ ಅಷ್ಟು ಹಿಡಿಸಿತ್ತು, ಅದಕ್ಕಿಂತ ಒಂದು ಸ್ಟೆಪ್ ಮುಂದೆ ಹೋಗಿ ಅದ್ಭುತವಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಅಂತ ಬಂದ್ರೆ ರವಿ ಬಸ್ರೂರ್ ಅವ್ರಿಗೆ ಗ್ಯಾಂಗ್ಸ್ಟರ್ ಡ್ರಾಮಾ ಒಂಥರ ತವರ್ ಮನೆ ಇದ್ದಂಗೆ. ಪೇಟ್ರಿಯಾಟಿಕ್ ಗ್ಯಾಂಗ್ಸ್ಟರ್ ನ ಹಾಳು ಮಾಡಿದ್ದು ಬಿಟ್ರೆ ಎಲ್ಲಾ ಗ್ಯಾಂಗ್ಸ್ಟರ್ ಡ್ರಾಮಾಗಳಲ್ಲೂ ಚೆನ್ನಾಗೇ ಮಾಡಿದ್ದಾರೆ. ಇಲ್ಲೂ ಕೂಡ ಅದ್ಭುತವಾಗಿ ಮಾಡಿದ್ದಾರೆ. ಹಾಡುಗಳ ಪ್ಲೇಸ್ಮೆಂಟ್ ಪರ್ಫೆಕ್ಟ್ ಆಗಿದೆ, ಹಾಡುಗಳು ಕೂಡ ಚೆನ್ನಾಗಿದೆ. ಇನ್ನು ನೆಗೆಟಿವ್ ವಿಷಯಕ್ಕೆ ಬಂದ್ರೆ ಸ್ಕ್ರೀನ್ ಪ್ಲೇ ಅಲ್ಲಲ್ಲಿ ಸ್ವಲ್ಪ ಬೆಟರ್ ಆಗಬಹುದಿತ್ತು. ಫಸ್ಟ್ 20 ಮಿನಿಟ್ಸ್ ಮತ್ತೆ ಪೋಸ್ಟ್ ಇಂಟರ್ವಲ್ ನಲ್ಲಿ ಸ್ವಲ್ಪ ಸ್ಪೀಡ್ ಆಗಬೇಕಿತ್ತು. ಕ್ಲೈಮ್ಯಾಕ್ಸ್ ಕೂಡ ಬೇರೆಲ್ಲ ಕಮರ್ಷಿಯಲ್ ಸಿನಿಮಾಗಳ ಹಾಗೇನೆ ನೀರಸ ಅನ್ನಿಸ್ತು. ಒಬ್ಬ ಬಿಸ್ನೆಸ್ ಮ್ಯಾನ್ ಗ್ಯಾಂಗ್ಸ್ಟರ್ ಜೊತೆಗೆ ದೈಹಿಕವಾಗಿ ಫೈಟ್ ಮಾಡೋ ಸಾಧ್ಯತೆಗಳಿದೆಯಾ? ಎಲ್ಲ ಕಮರ್ಷಿಯಲ್ ಸಿನಿಮಾಗಳಲ್ಲೂ ಕ್ಲೈಮ್ಯಾಕ್ಸ್ ನಲ್ಲಿ ಹೀರೋ ಮತ್ತೆ ವಿಲನ್ ದೈಹಿಕವಾಗಿ ಫೈಟ್ ಮಾಡೋದು ಅನಿವಾರ್ಯನಾ? ಗೊತ್ತಿಲ್ಲ. ಇದಿಷ್ಟು ನನ್ನ ಅಭಿಪ್ರಾಯ ಆಗಿತ್ತು. ನೀವು ಕೂಡ ಈಗಾಗಲೇ ಸಿನಿಮಾ ನೋಡಿದ್ರೆ ನಿಮ್ಗೇನು ಅನಿಸ್ತು ಅನ್ನೋದನ್ನು ಹಾಗೆ ಕಮೆಂಟ್ ಅಲ್ಲಿ ಹಾಕ್ಬಿಡಿ. ಕೊನೆಯದಾಗಿ ನಮಗೂ ನಿಮಗೂ ಸೇರಿಸಿ ಎಲ್ರಿಗೂ ಒಳ್ಳೇದಾಗ್ಲಿ. ಬಾಯ್.